2020-22 ಕ್ವಶನ್ ಪೇಪರ್ ಅಲ್ಲಿ ಇದು ಕೂಡ ಎನ್ಇಪಿ ಸಿಲಬಸ್ ಅವ್ರಿಗೆ ಆಗುತ್ತೆ. 12 marks ಕ್ವಶನ್. ಫಸ್ಟ್ ಕ್ವಶನ್ ಓದೋಣ ಏನಿದೆ. ದಿ ಫಾಲೋಯಿಂಗ್ ಇಸ್ ಎ ಸಮರೈಸ್ಡ್ ಬ್ಯಾಲೆನ್ಸ್ ಶೀಟ್ ಆಫ್ ಚಾಂದಿ ಲಿಮಿಟೆಡ್ ಆಸ್ ಆನ್ 31st March 2022. ಶೇರ್ ಕ್ಯಾಪಿಟಲ್ 12,000, ಪ್ರಿಫರೆನ್ಸ್ ಶೇರ್ 10 each, 20,000 ಈಕ್ವಿಟಿ ಶೇರ್ 10 each, 6% ಡಿಬೆಂಚರ್ಸ್, ಬ್ಯಾಂಕ್ ಲೋನ್, ಕ್ರೆಡಿಟಾರ್ಸ್, ಗುಡ್ ವಿಲ್, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷನರಿ, ಸ್ಟಾಕ್, ಡೆಟಾಸ್, ಕ್ಯಾಶ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆನ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ದ ಫಾಲೋಯಿಂಗ್ ಸ್ಕೀಮ್ ವಾಸ್ ಅಪ್ರೂವ್ಡ್ ಬೈ ದಿ ಕೋರ್ಟ್ ಆಫ್ ದ ಕಂಪನಿ. ದಿ ಪ್ರಿಫರೆನ್ಸ್ ಶೇರ್ಸ್ ಆರ್ ರೆಡ್ಯೂಸ್ಡ್ ಟು 70 rupees ಫುಲ್ಲಿ ಪೇಡ್. 100 rupees ಕೊಟ್ಟವ್ರು ಏನ್ ಮಾಡಿದ್ದಾರೆ, 70 rupees ಇಳಿಸ್ಕೊಂಡಿದ್ದಾರೆ, 30 rupees ಬಿಟ್ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ಸ್ ಆರ್ ರೆಡ್ಯೂಸ್ಡ್ ಬೈ 30 rupees. ಇದು ತುಂಬಾ ಇಂಪಾರ್ಟೆಂಟ್. ರೆಡ್ಯೂಸ್ಡ್ ಟು ಅಂತ ಹೇಳಿಲ್ಲ, ಏನಂತ ಹೇಳಿದ್ದೇನೆ, ರೆಡ್ಯೂಸ್ಡ್ ಬೈ ಅಂದ್ರೆ 30 rupees ಬಿಟ್ ಕೊಟ್ಟಿದ್ದಾರೆ 100 rupees. ಅಂದ್ರೆ 70 rupees ಇಳಿಸ್ಕೊಂಡಿದ್ದಾರೆ ನೋಡಿ. ರೆಡ್ಯೂಸ್ಡ್ ಟು 30 rupees ಅಂದ್ರೆ 100 rupees 30 rupees ಇಳಿಸ್ಕೊಂಡಿದ್ದಾರೆ. ಇಲ್ಲಿ 30 rupees ಇಳಿಸ್ಕೊಂಡಿಲ್ಲ, ರೆಡ್ಯೂಸ್ಡ್ ಬೈ 30 rupees ಅಂದ್ರೆ 30 rupees ಬಿಟ್ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? 70 rupees ಉಳಿಸ್ಕೊಂಡಿದ್ದಾರೆ, ಅದು ಲೆಕ್ಕ. ಓಕೆ, 6% ಡಿಬೆಂಚರ್ ಹೋಲ್ಡರ್ಸ್ ಟು ಟೇಕ್ ಓವರ್ ದ ಸ್ಟಾಕ್ ಅಂಡ್ ಡೇಟಾಸ್ ಇನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಅಮೌಂಟ್ ಡ್ಯೂ ಟು ದೆಮ್. ನೋಡಿ, ಡಿಬೆಂಚರ್ಸ್ ಇದಾರೆ, ಡಿಬೆಂಚರ್ಸ್ಗೆ 5 lakh rupees ಕೊಡ್ಬೇಕು. ಅವ್ರೇನ್ ಹೇಳ್ತಿದ್ರೆ, ನೀವೇನು ದುಡ್ಡು ಕೊಡಕ್ ಹೋಗ್ಬೇಡ್ರಪ್ಪ, ನೀವ್ ಹೆಂಗಿದ್ರು ಕೊಡಲ್ಲ ನನಗೆ. ಅದಕ್ಕೆ ನಿಮ್ಮಲ್ಲಿ ಇರ್ತಕ್ಕಂತಹ ಸ್ಟಾಕು ಮತ್ತೆ ಡೇಟಾಸು 1.5 lakh ಪ್ಲಸ್ ಡೇಟಾಸ್ 2 lakh 60, ಒಟ್ಟು 4,10,000 rupees ಏನಿದೆ ಅದನ್ನ ಕೊಟ್ಬಿಡಿ ಸಾಕು ಅಂತ ಹೇಳ್ತಾರೆ. ಆಯ್ತಪ್ಪ ತಗೊಂಡೋಗು ಅಂತ ಹೇಳ್ತಾರೆ. ನೋಡಿ, ಕೊಡ್ಬೇಕಾಗಿರೋದು 5 lakh. ಅವನಿಗೆ ಸ್ಟಾಕು ಡೇಟಾಸು ಎರಡು ಸೇರಿಸಿ ಕೊಡ್ತಾ ಇರೋದಷ್ಟು 4,10,000. ಇನ್ನು 90,000 rupees ಹಾಳಾಗೋಗಿ ಬಿಟ್ಕೊಂಡ್ಬಿಡು ಅಂತ ಹೇಳ್ತಾರೆ. ಹಾಳಾಗೋಗು, ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ 15,000 rupees ಆಗಿದೆಯಂತೆ. ಪ್ಲಾಂಟ್ ಈಸ್ ಡಿಪ್ರಿಸಿಯೇಟೆಡ್ ಬೈ 35,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಈಸ್ ಅಪ್ರಿಸಿಯೇಟೆಡ್ ಬೈ 40,000. ಗಿವ್ ಜರ್ನಲ್ ಎಂಟ್ರೀಸ್, ಪ್ರಿಪೇರ್ ರಿಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪ? ಈಗ ಫಸ್ಟ್ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ನೋಡಿ. ಟೋಟಲ್ 12,000 ಪ್ರಿಫರೆನ್ಸ್ ಶೇರ್ಸ್ ಇದ್ದಾರೆ, 100 lakh, 100 rupees ಈಚು, ಒಟ್ಟು 12 lakhs ಇದ್ದಾರೆ. ಅವರು ಎಷ್ಟಕ್ಕೆ ರೆಡ್ಯೂಸ್ ಮಾಡ್ಕೊಳ್ತಾ ಇದ್ರೆ 70 rupees. ಇದನ್ನ ನ್ಯೂ ಪ್ರಿಫರೆನ್ಸ್ ಶೇರ್ಸ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 12,000 ಇಂಟು 70 rupees, 8,40,000 ರೆಡ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಕರೆಕ್ಟಾ? ಕರೆಕ್ಟ್ ಸರ್. ಹಾಗಾದ್ರೆ ಇನ್ ಎಷ್ಟು ಬಿಟ್ ಕೊಡ್ತಾ ಇದ್ರೆ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಈಸ್ 3,60,000 ರೆಡ್ಯೂಸ್ ಮಾಡ್ಕೊಡ್ತಾ ಇದ್ದಾರೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಅಂತ ಹೇಳ್ಬೋದು. ಎರಡನೇದು, 20,000 ಈಕ್ವಿಟಿ ಶೇರ್ಸ್ ಇದ್ದಾರೆ 100 rupees, ಅವ್ರು 30 rupees ಬಿಟ್ಕೊಡ್ತಾ ಇದ್ರೆ 70 rupees ಇಳಿಸ್ಕೊಳ್ತಾ ಇದ್ದಾರೆ. ಕರೆಕ್ಟ್ ಸರ್. ಸೊ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 20 lakhs. ಸಿ 20,000 ಇಂಟು 100 rupees ಈಸ್ 20 lakhs. ಟು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ನೋಡಿ, 20,000 ಇಂಟು 70 rupees ಇಳಿಸ್ಕೊಳ್ತಾ ಇದ್ರೆ 14 lakh. ಇನ್ ಎಷ್ಟು ಬಿಟ್ ಕೊಡ್ತಾ ಇದ್ರೆ 6 lakh. ಅದನ್ನ ಕ್ಯಾಪಿಟಲ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 6 lakhs ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್. ಸರ್, ನೆಕ್ಸ್ಟ್ ಎಂಟ್ರಿ ಮಾಡೋದಿದೆಯಲ್ವಾ, ಅದು ತುಂಬಾ ಇಂಟೆಲಿಜೆಂಟ್ ಆಗಿ ಮಾಡಬೇಕು. ಇನ್ ಯಾರು ಏನು ಬಿಟ್ಕೊಡ್ತಾ ಇಲ್ಲ, ಕರೆಕ್ಟಾ? ಕರೆಕ್ಟ್ ಸರ್. ಬಿಟ್ಕೊಡ್ತಾ ಇದ್ರೆ ಡಿಬೆಂಚರ್ಸ್ ಬಿಟ್ಕೊಡ್ತಾ ಇದ್ರಲ್ವಾ, ಹಾಗಾದ್ರೆ 6% ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ 5 lakhs. ಅವ್ರಿಗೆ ಏನೇನ್ ಕೊಡ್ತಾ ಇದೆ, ಏನೇನ್ ಹೋಗ್ತಾ ಇದೆ ಅಂದ್ರೆ ಸ್ಟಾಕ್ ಹೋಗ್ತಾ ಇದೆ. ಎಷ್ಟು ವ್ಯಾಲ್ಯೂ ಇದು ಸ್ಟಾಕ್? 1,50,000. 1,50,000. ಡೇಟಾಸ್ ಎಷ್ಟಕ್ಕೆ ತಗೊಂಡ್ ಹೋಗ್ತಾ ಇದ್ರೆ 2,60,000. 2,60,000 ತಗೊಂಡ್ ಹೋಗ್ತಾ ಇದ್ರೆ ಅಲ್ಲಿಗೆ ಎರಡು ಸೇರಿದ್ರೆ 4,10,000 ಬರುತ್ತೆ. ಇನ್ನು ಉಳಿದಿದ್ದು ಬಿಟ್ಕೊಡ್ತಾ ಇದೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 90,000. ಬೀಯಿಂಗ್ ಡಿಬೆಂಚರ್ ಅಕೌಂಟ್ ಸೆಟಲ್
ಈಗ ನಾಲ್ಕನೇ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಎಂಟ್ರಿ. ನಾವು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 40,000 ರೂಪಾಯಿ ಏನಾಗಿದೆ ಅಂತೆ, ಅಪ್ರಿಸಿಯೇಷನ್ ಆಗಿದೆ ಅಂತೆ. ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಏನದು? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಜಾಸ್ತಿ ಆಗಿರೋದನ್ನ ಎದಗಾಗ್ತಾ ಇದೀವಿ, ಕ್ಯಾಪಿಟಲ್ ರಿಡಕ್ಷನ್ ಗೆ ಆಗ್ತಾ ಇದೀವಿ. ಎಷ್ಟಾಗ್ತಾ ಇದೆ? 40,000 ರೂಪೀಸ್. ಇದಕ್ಕೆ ಓಲ್ಡ್ ನ್ಯೂ ಅಂತ ಬರಲ್ಲ ಸರ್? ಇದಕ್ಕೇನು ಬರಲ್ಲ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ಆ ಜಾಸ್ತಿ ಆಗಿರೋ ಅಮೌಂಟ್ ನ ಎಲ್ಲಿಗೆ ಹಾಕಿದ್ದೀವಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಹಾಕಿದ್ವಿ. ಏನಂತ ಬರೀತೀರಾ? ಬೀಯಿಂಗ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಪ್ರಿಸಿಯೇಟೆಡ್. ಅಲ್ಲಿಗೆ ಇಷ್ಟು ಉಂಡಿಗೆ ಬಿದ್ದಿರೋದು ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಗೆ ಬಿದ್ದಿದೆ. ಎಷ್ಟೆಷ್ಟು ಬಿದ್ದಿದೆ? 3,60,000, 6,00,000, 9,60,000. 9,60,000 ಪ್ಲಸ್ 90,000 ಎಷ್ಟಾಗುತ್ತೆ? 10,50,000. 10,50,000 ಪ್ಲಸ್ 40, 10,90,000. ಕರೆಕ್ಟಾ? ಸೊ ಹಾಗಾದ್ರೆ ಫೈನಲ್ ಎಂಟ್ರಿ ಸರ್, ಇದು ಪ್ಲಾಂಟ್ ಇಸ್ ಡಿಪ್ರಿಷಿಯೇಟೆಡ್. ಅದು ನಾನು ಹೇಳ್ತೀನಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 10,90,000. ನೋಡಿ, ಅಪ್ರಿಸಿಯೇಷನ್ ಆಗಿದ್ರೆ ಮಾತ್ರನೇ ನಾವು ರಿಡಕ್ಷನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಆಗಿರೋದು ಅಂದ್ರೆ ಬೆಲೆ ಕಡಿಮೆ ಆಗಿರೋದು, ಅಸೆಟ್ ಬೆಲೆ ಕಡಿಮೆ ಆಗಿದೆ. ಅವನೇನ್ ಮಾಡಿದ್ದಾನೆ? ಬೇಕು ಅಂತ ಜಾಸ್ತಿ ತೋರಿಸಿದ್ದಾನೆ. ಹೌದಾ? ಅವೆಲ್ಲ ಏನ್ ಮಾಡಬೇಕು? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ ಮಾಡಬೇಕು. ಈಗ ಈ ಅಮೌಂಟ್ ಅಲ್ಲಿ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದನ್ನ ಫಸ್ಟ್ ಕಳಿಸ್ಬಿಡೋಣ. ಮನೆಗೆ 2,90,000 ರೂಪಾಯಿ ಇದೆ, ಅದನ್ನ ಕಳಿಸ್ಬಿಡೋಣ. ಅದಾದ್ಮೇಲೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, 10,000 ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, 10,000 ಇವೆಲ್ಲ ನಾಮಿನಲ್ ಅಸೆಟ್ಸ್ ಅಂತ ಹೇಳ್ತೀವಿ. ಹಾಗೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 40,000 ಅದನ್ನು ಮನೆ ಕಳಿಸ್ಬೋಣ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತೇನೆ ನೋಡಿ, ಗುಡ್ ವಿಲ್ ಆಮೇಲೆ ನೋಡ. ಗುಡ್ ವಿಲ್ ನ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ? 15,000 ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್, 15,000. ಆಮೇಲೆ ಪ್ಲಾಂಟ್ ಎಷ್ಟು ಡಿಪ್ರಿಸಿಯೇಟ್ ಆಗಿದೆ? ಪ್ಲಾಂಟ್ 35,000 ಸರ್, 35,000 ರೂಪಾಯಿ ಆಗಿದೆ. ಒಟ್ಟು ಗುಡ್ ವಿಲ್ ಎಷ್ಟಿದೆ? 6,50,000 ಇದೆ. ಆಗುತ್ತಾ ನೋಡಿ, ನೋಡಿ 10,90,000 ನಲ್ಲಿ ಇಷ್ಟನ್ನು ಮೈನಸ್ ಮಾಡಿದ್ರೆ 6,50,000 ಬರುತ್ತಾ? 7,00,000 7,00,000. ಹಾಗಾದ್ರೆ ಗುಡ್ ವಿಲ್ ನ ಕಂಪ್ಲೀಟ್ ಆಗಿ ಎಫೆಕ್ಟ್ ಮಾಡೋಣ. 6,50,000 ಇನ್ನು ಉಳಿಯುತ್ತೆ ಅಲ್ವಾ? 50,000 ಅದನ್ನ ಕ್ಯಾಪಿಟಲ್ ರಿಸರ್ವ್ ಗೆ ಹಾಕುತ್ತೆ. ಎಲ್ಲಿಗೆ ಹಾಕ್ಬೇಕು? ಕ್ಯಾಪಿಟಲ್ ರಿಸರ್ವ್. ಆಯ್ತಾ? ಎಷ್ಟು? 50,000. ಇದಕ್ಕೆ ಬೀಯಿಂಗ್ ಅಬೌವ್ ಅಸೆಟ್ಸ್ ಎಲಿಮಿನೇಟೆಡ್, ಎಲಿಮಿನೇಟೆಡ್ ಆಕ್ಚುಲಿ ಇನ್ನೂ ಒಂದು ಎಂಟ್ರಿ ಕೊಡಬೇಕು. ಯಾವುದೊಂದು ಎಕ್ಸ್ಪೆನ್ಸಸ್ ಗೆ, ಎಕ್ಸ್ಪೆನ್ಸಸ್ ಏನಂತ ಜರ್ನಲ್ ಎಂಟ್ರಿ ಕೊಡ್ತೀವಿ ಅಂದ್ರೆ ಸುಮ್ಮನೆ ಇಲ್ಲಿ ತೋರಿಸ್ತೀನಿ. 6ನೇ ಜರ್ನಲ್ ಎಂಟ್ರಿ ಏನಂತ ಅಂದ್ರೆ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 15,000 ತೋರಿಸ್ತೀವಿ. ಇದು 6ನೇ ಎಂಟ್ರಿ ಆಯ್ತಾ? ಬರೀಲೇಬೇಕು, ಮಾಡ್ಲೇಬೇಕು, ಜಾಗ ಇಲ್ಲ ಅಂತ ಅಲ್ಲಿ ಬರ್ದ್ಬಿಟ್ಟಿದ್ದೀನಿ. ಸಿಂಪಲ್ ಆಗಿದೆ, ಕ್ಲಿಯರ್ ಏನಪ್ಪಾಯ್ತು? ಈಗ ಬ್ಯಾಲೆನ್ಸ್ ಶೀಟ್ ಮಾಡ. ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ಫಸ್ಟ್ ನಮಗೆ 12,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 100 ಈಚ್ ದು ಎಷ್ಟಾಗಿದೆಯಪ್ಪ? 70 ಪೇಯ್ಡ್ ಅಪ್ ಆಗಿದೆ, 8,40,000 ಆಗಿದೆ. ಹಾಗೆ 20,000 ಈಕ್ವಿಟಿ ಶೇರ್ಸ್ 100 ಇರೋದು ಎಷ್ಟಾಗಿದೆಯಪ್ಪ? 70 ಪೇಯ್ಡ್ ಅಪ್ ಆಗಿದೆ, 8,14,000. ನೋಡಿ, ಹಿಂಗೆ ನಂಬ್ಕೊಂಡು ಮಾಡ್ಬಿಟ್ರೆ ಎಲ್ಲ ಸರಿ. ರಿಸರ್ವ್ ಅಂಡ್ ಸರ್ಪ್ಲಸ್ ಅಲ್ಲಿ ಕ್ಯಾಪಿಟಲ್ ರಿಸರ್ವ್ ಅಂತ ಲಾಸ್ ಜನರಲ್ ಎಂಟ್ರಿ ಉಳಿದಿದೆ ಅಲ್ವಾ? 50,000 ರೂಪಾಯಿ ಹಾಕ್ಬಿಡಿ. ಇನ್ನ ಡಿಬೆಂಚರ್ಸ್ ಏನ್ ಇದೆಯಾ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ಬಿಟ್ಟಿದೀವಿ, ಏನು ಬರಲ್ಲ. ಯಾಕೆಂದ್ರೆ ಡಿಬೆಂಚರ್ಸ್ ಗೆ ಸ್ಟಾಕ್ ಮತ್ತೆ ಡೇಟಾಸ್ ಕೊಟ್ಬಿಟ್ಟಿದೀವಿ.
ಈಗ ಡಿವೆಂಚರ್ಸ್ ನಮ್ ಕಂಪ್ನಿಲಿ ಇರಲ್ಲ, ಯಾಕೆಂದ್ರೆ ನಮ್ ಅವ್ರು ದುಡ್ಡು ಕೊಡೋ ಬದಲೇನ್ ಕೊಟ್ಟಿದ್ವಿ, ಸ್ಟಾಕ್ ನಮ್ಮ ಹತ್ರ ಇರೋ ಸ್ಟಾಕ್ ಡೆಟರ್ಸ್ ತಗೊಂಡ್ಬಿಟ್ಟೆ ಅಂತ ಹೇಳಿ. ಇನ್ನ ಕರೆಂಟ್ ಲಯಬಿಲಿಟಿ ನಲ್ಲಿ ಬ್ಯಾಂಕ್ ಲೋನ್ ಇದೆ 1 ಲಕ್ಷ, ಹಾಗೆ ಕ್ರೆಡಿಟ್ ಕಾರ್ಡ್ಸ್ ಇದ್ದಾರೆ 3 ಲಕ್ಷ, ಟೋಟಲ್ ಮಾಡಿ 4, 18, 26, 26, 96 ಕರೆಕ್ಟ್ ಅಲ್ಲಪ್ಪ, ಸರಿ ಆಗಿದೆ. ಈಗ ಅಸೆಟ್ಸ್ ಹೇಳಿದ್ ಬರೋಣ, ಗುಡ್ ಬಿಲ್ 1 ರೂಪಾಯಿ ಇಲ್ಲ, ಕರೆಕ್ಟ್ ಏನಪ್ಪ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 17 ಲಕ್ಷ ಇರೋದು, ಎಷ್ಟು ಅಪ್ರಿಸಿಯೇಷನ್ ಆಗಿದೆ ಅಂತೆ, 40,000 ರೂಪಾಯಿ ಅಪ್ರಿಸಿಯೇಷನ್ ಆಗಿದೆ ಅಂತೆ. ಅಲ್ಲಿ ಒಟ್ಟಾಯ್ತು 17,40,000 ಆಯ್ತು. ಪ್ಲಾಂಟ್ ಅಂಡ್ ಮೆಷಿನರಿ 9 ಲಕ್ಷ ಇತ್ತು, ಎಷ್ಟು ಅಮೌಂಟ್ ಡಿಪ್ರಿಸಿಯೇಷನ್ ಆಯ್ತು, 35,000 ಆಯ್ತು. ಇನ್ನ 8,65,000 ಆಯ್ತು, ಕರೆಕ್ಟ್ ಏನಪ್ಪ. ಇನ್ನ ಸ್ಟಾಕ್ ಇಲ್ಲ, ಡೆಟಾರ್ಸ್ ಇಲ್ಲ, ಸ್ಟಾಕ್ ಇಲ್ಲ, ಡೆಟಾರ್ಸ್ ಇಲ್ಲ, ಯಾಕೆಂದ್ರೆ ಅದನ್ನ ಯಾರು ತಗೊಂಡೋಗ್ರೆ, ಡಿಬೆಂಚರ್ಸ್. ಇನ್ನ ಉಳಿದಿರೋದು ಕ್ಯಾಶ್ 1 ಲಕ್ಷ. ಈ 1 ಲಕ್ಷ ಕ್ಯಾಶ್ ಅಲ್ಲಿ ರಿಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಗೆ ಅಂತ ಪೇಮೆಂಟ್ ಮಾಡಿದೀವಿ, ಕರೆಕ್ಟ್ ಏನಪ್ಪ. ಎಷ್ಟು ಪೇಮೆಂಟ್ ಮಾಡಿದೀವಿ, 15,000. ಇನ್ ಎಷ್ಟಿರುತ್ತೆ, 85,000 ಟೋಟಲ್ ಮಾಡಿ, 10, 9, 15, 19, 1, 16, 1, 2 ಕರೆಕ್ಟ್ ಆಗಿ ಬರ್ತಾ ಇದೆ, ಕರೆಕ್ಟಾ? ಎನಿ ಡೌಟ್ಸ್ ಇನ್ ದಿಸ್? ಏನು ಡೌಟ್ ಇಲ್ಲ.